ಕನ್ನಡ ಚಿತ್ರರಂಗದ ಹೆಸರಾಂತ ನಿರ್ಮಾಪಕರು ಕೆಸಿ ನಂಜುಂಡೇಗೌಡರು. ಅಪ್ಪಾಜಿ ಬಾಯಲ್ಲ ಕೇಳಿದ್ದೀನಿ ಎಷ್ಟೊತ್ತು, ಇಲ್ಲ ಕಂದ ಅವ್ರು ಅವ್ರ ತರ ಒಂದು ಪ್ರೊಡಕ್ಷನ್ ಮಾಡೋರು ನಮ್ಮ ಪ್ರೊಡಕ್ಷನ್ ಅಷ್ಟಕ್ಕಂತ ನಾವು ನೋಡಿ ಕಲ್ತ್ಕೋಬೇಕು ಅನ್ನೋದು. ಅದೇ ಆ ಶಿಸ್ತೇನೆ ಐ ತಿಂಕ್ ವಜಶ್ರೀ ಕಂಪನಿಸ್ ಆ ಶಿಸ್ತನ ಅಪ್ಪಾಜಿ ಫಾಲೋ ಮಾಡ್ಕೊಂಡ್ ಬಂದ. ನಿರ್ಮಾಣ, ಹಂಚಿಕೆ, ಹೂಡಿಕೆ, ಪ್ರದರ್ಶನ ಸೇರಿದಂತೆ ಚಲನಚಿತ್ರ ರಂಗದ ಹಣಕಾಸಿನ ಪ್ರಮುಖ ವಿಭಾಗಗಳಲ್ಲಿ ಇವರದ್ದು ದೊಡ್ಡ ಹೆಸರು. ಪ್ರತಿದಿನವೂ ಕನ್ನಡ ಚಿತ್ರರಂಗಕ್ಕೆ ಹೊಸದಾಗಿ ಏನ್ ಕೊಡಬಲ್ಲೆ ಅಂತೇಳಿ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಉಸಿರಿರೋವರೆಗೂ ಕನ್ನಡ ಚಿತ್ರರಂಗಕ್ಕೆ ದುಡಿಯೋ ಒಂದು ಮೈಲ್ಪಂಕ್ತಿ ಹಾಕೊಂಡಿರ್ತೀನಿ. ಕನ್ನಡದ ಹೆಸರಾಂತ ಚಿತ್ರಗಳಾದ ಶರಪಂಜರ, ಹುಲಿಯ ಹಾಲಿನ ಮೇವು, ಬಬ್ರುವಾಹನ, ಬಂಗಾರದ ಪಂಜರ, ದಾರಿ ತಪ್ಪಿದ ಮಗ ಸೇರಿದಂತೆ ಸಾಕಷ್ಟು ಚಿತ್ರಗಳನ್ನ ನಿರ್ಮಾಣ ಮಾಡಿದ್ದಾರೆ. ಹಾಗೂ ಇವರು 300ಕ್ಕೂ ಹೆಚ್ಚು ಚಿತ್ರಗಳ ಹಂಚಿಕೆದಾರರು ಕೂಡ. 1928ರಂದು ದೊಡ್ಡಬಳ್ಳಾಪುರದ ಕೊನೆಹಳ್ಳಿಯಲ್ಲಿ ಇವರ ಜನನವಾಗುತ್ತೆ. ವಿದ್ಯಾಭ್ಯಾಸದಲ್ಲಿ ಆಸಕ್ತಿಯನ್ನ ಕಳೆದುಕೊಂಡ ಇವರು ರೇಷ್ಮೆ ಕೃಷಿಯಲ್ಲಿ ತೊಡಗಿಕೊಳ್ತಾರೆ. ಅನಂತರ ಚಿತ್ರ ಮಂದಿರಗಳ ನಿರ್ಮಾಣಕ್ಕೆ ಕೈ ಹಾಕ್ತಾರೆ. ನವರಂಗ್ ಚಿತ್ರಮಂದಿರ, ರಾಜಕಮಲ್ ಚಿತ್ರಮಂದಿರ, ಊರ್ವಶಿ ಚಿತ್ರಮಂದಿರ ಇವರ ಕೊಡುಗೆ. ಕೆಸಿಎನ್ ಮೂವೀಸ್ ಬ್ಯಾನರ್ ತೆರೆದು ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾಗಳನ್ನ ನಿರ್ಮಾಣ ಮಾಡಲು, ಹಂಚಿಕೆ ಮಾಡಲು ಪ್ರಾರಂಭಿಸುತ್ತಾರೆ. ಎಸ್ ಆರ್ ಪುಟ್ಟಣ್ಣ ಕಣಗಾಲ್ ಅವರ ಬೆಳ್ಳಿ ಮೋಡ ಇವರು ಹಂಚಿಕೆ ಮಾಡಿದ ಮೊದಲ ಚಿತ್ರ. ಡಾಕ್ಟರ್ ರಾಜ್ಕುಮಾರ್ ಅವರ ಭಲೆ ಜೋಡಿ ಇವರ ನಿರ್ಮಾಣದ ಮೊದಲ ಚಿತ್ರ. ಈ ಚಿತ್ರದ ಪಬ್ಲಿಸಿಟಿಗೆಂದೇ ಒಂದು ವಿನೂತನವಾದಂತಹ ಮಾರ್ಗವನ್ನ ಕಂಡುಕೊಳ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ 80 ಅಡಿ ಕಟೌಟ್ ನಿಲ್ಲಿಸಿ ಈ ಚಿತ್ರದ ಕಡೆ ಜನರ ಆಕರ್ಷಣೆಯನ್ನ ಹೆಚ್ಚಿಸ್ತಾರೆ. ಇತರೆ ಚಿತ್ರರಂಗದಲ್ಲಿ ಕಾಣಿಸಿಕೊಂಡಂತಹ ಲಕ್ಸುರಿ ಕನ್ನಡ ಚಿತ್ರರಂಗಕ್ಕೂ ಬರಬೇಕು ಅನ್ನೋ ಆಸೆಗೆ ಕಲರ್ ಚಿತ್ರಗಳ ನಿರ್ಮಾಣಕ್ಕೆ ಮುಂದಾಗ್ತಾರೆ. ರಾ ಸ್ಟಾಕ್ ಸಿಗದ ಕಾರಣ ಇತರ ದೇಶಗಳಿಂದ ರಾ ಸ್ಟಾಕ್ ಅನ್ನ ತರಿಸಿ ಕಲರ್ ಚಿತ್ರಗಳ ನಿರ್ಮಾಣದಲ್ಲಿ ದೊಡ್ಡ ಬದಲಾವಣೆಯನ್ನೇ ತರ್ತಾರೆ. ಸಿದ್ದಲಿಂಗಯ್ಯ ಅವರ ನಿರ್ದೇಶನದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಬಂಗಾರದ ಮನುಷ್ಯ ಸ್ಟೇಟ್ ಚಿತ್ರಮಂದಿರದಲ್ಲಿ 2 ವರ್ಷಗಳ ಕಾಲ ಪ್ರದರ್ಶನ ಕಾಣುತ್ತೆ. ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ ಶರಪಂಜರ ಕನ್ನಡ ಚಿತ್ರರಂಗದಲ್ಲಿ ಮೈಲಿಗಲ್ಲು ಅನಿಸಿಕೊಳ್ಳುತ್ತೆ. ಕೆಸಿಎನ್ ಗೌಡ ಅವರ ಸಹೋದರರಾದ ಕೆಸಿಎನ್ ಚಂದ್ರಶೇಖರ್, ಕೆಸಿಎನ್ ಮೋಹನ್ ಅವರ ಈ ದಿಟ್ಟ ಹೆಜ್ಜೆಗಳಲ್ಲಿ ಬೆನ್ನೆಲುಬಾಗಿ ನಿಲ್ತಾರೆ. ಚಿತ್ರಗಳ ಸೆಟ್ನಲ್ಲಿ ಇವರು ನೋಡಿಕೊಳ್ಳುತ್ತಿದ್ದ ರೀತಿ, ಕಲಾವಿದರಿಗೆ ಕೊಡುತ್ತಿದ್ದ ಮರ್ಯಾದೆ ಕನ್ನಡ ಚಿತ್ರರಂಗದಲ್ಲಿ ಅದೆಷ್ಟೋ ನಿರ್ಮಾಣ ಸಂಸ್ಥೆಗಳಿಗೆ ಮಾರ್ಗದರ್ಶನ ಅಂತ ಹೇಳಲಾಗುತ್ತೆ. ಅನ್ನದಾತರು ಅಂತ ಹೇಳ್ತಿದ್ರು, ಬಟ್ ಜೊತೆಲಿ ನಡ್ಸಕ್ ಒಂದು ಶಿಸ್ತು ಇರಬೇಕು, ಒಂದು ನಿಯತ್ ಇರಬೇಕು ಅಂತ. ಆ ನಿಯತ್ತು ಶಿಸ್ತು ನಿಮ್ಮ ಫ್ಯಾಮಿಲಿಗೆ ಇದೆ ಅಂತ. ಅಪ್ಪಾಜಿಗೆ ಊಟ ಇಷ್ಟ ಅಂದ್ಬಿಟ್ಟು ನೀವು ಆ ಊಟನ ಎಲ್ರಿಗೂ ಸರಿ ಸಮಾನವಾಗಿ ನೋಡ್ಕೊಂಡಿದ್ರಲ್ಲ, ಅದು ದೊಡ್ಡ ವಿಷಯ. ಡಾಕ್ಟರ್ ರಾಜ್ಕುಮಾರ್ ಅವರು ಕೆಸಿಎನ್ ಗೌಡ ಅವರಿಗೆ ಅನ್ನದಾತ ಅಂತಲೇ ಕರೀತಿರ್ತಾರೆ. ಸತ್ಯ ಹರಿಶ್ಚಂದ್ರ, ಕಸ್ತೂರಿ ನಿವಾಸ ಚಿತ್ರಗಳನ್ನ ಇವರು ಕಲ್ಲರ್ನಲ್ಲಿ ಮರು ಬಿಡುಗಡೆಗೊಳಿಸ್ತಾರೆ. ಫಾಲ್ಕೆ ಅಕಾಡೆಮಿ ಪ್ರಶಸ್ತಿ, ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ, ಕರ್ನಾಟಕ ಚಿತ್ರ ನಿರ್ದೇಶಕರ ಒಕ್ಕೂಟ ಪ್ರಶಸ್ತಿ ಸೇರಿದಂತೆ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿ ಇವರನ್ನ ಗೌರವಿಸಲಾಗುತ್ತೆ. 4 ಅಕ್ಟೋಬರ್ 2012ರಂದು ತಮ್ಮ 84ನೇ ವಯಸ್ಸಿನಲ್ಲಿ ನಿಧನ ಹೊಂತಾರೆ. ಕನ್ನಡ ಚಿತ್ರರಂಗದ ಬೆಳವಣಿಗೆಯಲ್ಲಿ ಇವರ ಕೊಡುಗೆ ಅಪಾರ. ಸಿನಿಮಾ ರಂಗದಲ್ಲಿ ಅನೇಕ ಸಾಧನೆಗಳು ಮಾಡಿರೋದು ನನಗೆ ಬಹಳ ತೃಪ್ತಿ ತಂದಿದೆ. ಇದೇ ರೀತಿಯ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನೆಲ್ನ ಲೈಕ್ ಮಾಡಿ, ಫಾಲೋ ಮಾಡಿ, ಯೂಟ್ಯೂಬ್ನಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ.